ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ ಮೇಡಮ್, ಕವಿತಾ ಅಂತ. ಮಾತಾಡಿ, ಗೌರಿಯಮ್ಮ ಅವರಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಗೌರಿಯಮ್ಮ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗನ ಹೆಸರು ಗೌತಮ್ ಅಂತ. ಅವರು ಧನಿಷ್ಠ ನಕ್ಷತ್ರ ಕುಂಭರಾಶಿ. ಅವನಿಗೆ ಇದು ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ರು. ಅದ್ರಿಂದ ಅದನ್ನ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಯಾರೋ ಮುಕ್ತಿ ನಾಗದಲ್ಲಿ ಹೋಗಿ ಮಾಡಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ಇವಾಗ ಲೈವ್ ನೋಡ್ತಾ ಇದ್ನಲ್ಲ, ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ದೇವರು ಸದ್ಯ ಅದೃಷ್ಟ ಸಿಕ್ತು ನಮ್ಗೆ. ಬನ್ನಿಮ್ಮ, ಬಂದು ಮಾಡ್ಕೊಳ್ಳಿ. ನೋಡಿ, ಸರ್ಪದೋಷದಲ್ಲಿ, ಕಾಳಸರ್ಪದೋಷದಲ್ಲಿ 12 ಬಗೆಯ ಕಾಳಸರ್ಪ ದೋಷ ಇರುತ್ತೆ. ಇದರಲ್ಲಿ ಯಾವ ಕಾಳಸರ್ಪ ದೋಷ ಏನು ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗತ್ತೆ. ಈ 12 ಕಾಳಸರ್ಪಕ್ಕೂ ಕೂಡ ಈ ಮುಕ್ತಿನಾಗ ಕ್ಷೇತ್ರದಲ್ಲಿ ಮಾತ್ರವೇ ದೋಷ ಪರಿಹಾರ ಆಗುವಂಥದ್ದು. ಹಾಗಾಗಿ ಒಮ್ಮೆ ಬನ್ನಿ, ಖಂಡಿತ ಪರಿಹಾರ ಆಗತ್ತೆ. ಬಂದಾಗ ನೀವು ಸಾಧ್ಯ ಇದ್ದರೆ ಜಾತಕ ತೋರಿಸಿದ್ರೆ ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಕೂಡ ಹೇಳೋಣ. ಒಳ್ಳೆಯದಾಗಲಿ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಯಾವ್ರಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ಲಕ್ಷ್ಮಿ ಅಂತ ಮೇಡಮ್, ಹೊಸಪೇಟೆ ಡಿಸ್ಟ್ರಿಕ್ಟ್ ಇಂದ ಕರೆ ಮಾಡ್ತಾರೆ. ಮಾತಾಡಿಮ್ಮ, ಗೌರಿಯಮ್ಮ ಅವರಿದ್ದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನನ್ನ ಹೆಸರು ಲಕ್ಷ್ಮಿ ಅಂತ. ಹತ್ತು ವರ್ಷ ಆಯ್ತು ಮೇಡಮ್ ಮ್ಯಾರೇಜ್ ಆಗಿ, ಮಕ್ಕಳಾಗಿಲ್ಲ, ಅದೇ ಪ್ರಾಬ್ಲಮ್ ಸ್ವಲ್ಪ. ತೋರಿಸಿದ್ದೀರಮ್ಮ ಡಾಕ್ಟರ್ಗೆಲ್ಲ? ತೋರಿಸಿದ್ದೀರಾ? ಹಾ, ತೋರಿಸಿದ್ದೀನಿ ಮೇಡಮ್, ಒಬ್ರ ಹತ್ರ ತೋರಿಸಿದ್ದೀನಿ. ಆಗ್ತಾವ ಅಂತ ಹೇಳ್ತಿದ್ದಾರೆ ಮೇಡಮ್, ಎಲ್ಲಿ ಕೇಳಿದ್ರು ಆಗ್ತಾವ ಅಂತಾನೆ ಹೇಳ್ತಿದ್ದಾರೆ. ನಿಮಗೆ ಇದ್ರ ಪ್ರಕಾರ ಏನು ತೊಂದರೆ ಇಲ್ವಮ್ಮ ಆರೋಗ್ಯದ ದೃಷ್ಟಿಯಿಂದ? ರಿಪೋರ್ಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತೀನಿ ಮೇಡಮ್, ಪೇರೆಂಟ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತೀನಿ. ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅಂತ ಏನಾದ್ರು ತೋರಿಸಿದ್ದೀರಾ ಯಾರಿಗಾರು? ಜಾತಕ ಯಾರಿಗೂ ತೋರಿಸಿಲ್ಲ ಮೇಡಮ್. ನೋಡಿಮ್ಮ, ಇದು ಸರಿಯಾಗಿ ಎರಡು ಭಾಗವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಸಾಧ್ಯ ಇದ್ರೆ ಒಮ್ಮೆ ಬನ್ನಿ. ಈಗ ಸ್ವಲ್ಪ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೊಂದು 2 ತಿಂಗಳು ಬಿಟ್ಟು ನೀವು ಒಮ್ಮೆ ಬಂದು ಭೇಟಿ ಮಾಡಿಮ್ಮ. ಇವೆರಡರಲ್ಲಿ ಸಮಸ್ಯೆ ಯಾವುದು ಅಂತ ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಹೇಳಬೇಕು. ಹಾಗಾಗಿ ಜಾತಕದ ರೀತಿ ದೋಷ ಇದ್ದರೆ ಅದನ್ನು ಸರಿಪಡಿಸಬೇಕಾಗತ್ತೆ. ಈ ಒಂದು ವೈದ್ಯಕೀಯವಾಗಿ ಏನಾದರೂ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಅದನ್ನು ಕೊಡಬೇಕಾಗತ್ತೆ. ಎರಡನ್ನು ನೋಡಿಯೇ ತೀರ್ಮಾನ ಮಾಡಬೇಕು. ಸಂತಾನದ ವಿಚಾರಕ್ಕೆ ಮಾತ್ರ ಸಾಧ್ಯವಾದಷ್ಟು ಎದುರಿಗೆ ಬಂದಾಗ ಮಾತ್ರ ಪರಿಹಾರ 100ಕ್ಕೆ 100 ಸಿಕ್ಕತ್ತೆ. ಬರೀ ಕರೆಗಳ ಮುಖಾಂತರ ನೀವು ಇದನ್ನು ಪರಿಹರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ ಅಮ್ಮ. ಒಮ್ಮೆ ಬಂದು ಯಾರಾದರೂ ಇಬ್ಬರಲ್ಲಿ ಒಬ್ಬರಾದರೂ ಬನ್ನಿ, ನೋಡೋಣ ಅದಕ್ಕೆ ಏನು ಮಾಡಬೇಕು ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಳ್ತಂಗಡಿಯಿಂದ. ಮಾತಾಡಿ ಗೌರಿಯಮ್ಮ ಅವರಿದ್ದಾರೆ. ನಾವು ತಮ್ಮನ ಬಗ್ಗೆ ಕೇಳಿ ಉಂಟು. ಹೇಳಿಮ್ಮ, ಹೇಳಿ ಹೇಳಿ ಹೇಳಿ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ನ ತಮ್ಮನಿಗೆ ಒಂದು ಕೆಲಸದ ಬಗ್ಗೆ ಸ್ವಲ್ಪ ಅಡೆತಡೆ ಆಗ್ತಾ ಉಂಟು, ಏನಂತ ಒಂದು ಸೂಚಿಸಿ. ಏನ್ ಓದಿದ್ದಾರೆ ತಮ್ಮ? ತಮ್ಮ ಐಟಿ ಎಲ್ಲ ಮಾಡಿದ್ದಾರೆ, ಸೆಕೆಂಡ್ ಪಿ ಯು ಸಿ ಆಗಿದೆ. ತುಂಬಾ ಕೋರ್ಸ್ಗಳೆಲ್ಲ ಮಾಡಿದ್ದಾನೆ, ತುಂಬಾ ಸಮಯದ ಟ್ರೈ ಮಾಡ್ತಿದ್ದಾನೆ. ಅವ್ರೇನ್ ಗವರ್ಮೆಂಟ್ ಜಾಬ್ ಬೇಕು ಅಂತ ಕಾಯ್ತಾ ಇದ್ದಾರೆ? ಗವರ್ಮೆಂಟ್ ಇಲ್ಲ, ಅವರು ಹೀಗೆ ಸಾಗ್ಬೋದು ಅಂತ ಇದ್ದಾರೆ. ಯಾವ್ದು ಟ್ರೈ ಮಾಡಿದ್ರೆ ಆಗುದಿಲ್ಲ. ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವ ಪ್ರಯತ್ನವೂ ಫಲಿತಾಂಶ ಕೊಡ್ತಾ ಇಲ್ಲ. ಅವರಿಗೆ ನಾವು ಹೇಳುವಂತ ಒಂದು ಕೆಲಸ ಮಾಡ್ಲಿಕ್ಕೆ ಹೇಳಿಮ್ಮ. ಮನೆಗೆ ಹತ್ತಿರದಲ್ಲಿ ಎಲ್ಲಿಯಾದರೂ ಕೂಡ ಎಕ್ಕದ ಗಿಡ ಇದೆಯಾ ಅಂತ ಪರಿಶೀಲನೆ ಮಾಡ್ಕೊಳ್ಳಿ, ಮುಂಚಿತವಾಗಿಯೇ ನೋಡಿ ಇಟ್ಕೊಳ್ಳಿ. ಆ ಎಕ್ಕದ ಗಿಡಕ್ಕೆ ಪ್ರತಿ ಭಾನುವಾರದ ದಿವಸ ಬೆಳಿಗ್ಗೆ ಒಂದು ಸಣ್ಣ ಬಟ್ಟಲಿನಷ್ಟು ಹಾಲನ್ನು ಮತ್ತು ಮಾಮೂಲಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಹಾಲನ್ನು ಹಾಕಿ ಪೂಜೆಯನ್ನು ಮಾಡಿ 9 ಪ್ರದಕ್ಷಿಣೆಯನ್ನು ಮಾಡಿ ಒಂದೇ ಒಂದು ಹೂವನ್ನು ಅಲ್ಲಿ ಪ್ರಸಾದದ ರೂಪದಲ್ಲಿ ಆ ಗಿಡದಿಂದ ತೆಗೆದುಕೊಂಡು ಬರಲಿ. ಈ ರೀತಿ 9 ವಾರಗಳ ಕಾಲ ಮಾಡ್ತಾ ಬರಲಿಮ್ಮ. ಅವರಿಗೆ 9 ವಾರದ ಒಳಗಾಗಿ ಯಾವುದಾದರೂ ಉದ್ಯೋಗ ಆಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಕೂಡ ಗೌರಿಯಮ್ಮ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮ ಒಂದು ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನ ಕಂಡುಕೊಳ್ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬಹುದು. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ ನಮಸ್ತೆ, ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಪ್ರೀತಿ ಅಂತ. ಯಾವರಿಂದ ಕರೆ ಮಾಡ್ತಿದ್ದೀರಾ ಪ್ರೀತಿ ಅವರೇ? ಮಾತಾಡಿ, ಗೌರಿಯಮ್ಮ ಅವರಿದ್ದಾರೆ, ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ, ಹೇಳಿ. ಅಮ್ಮ, ನಾವು ತುಂಬಾ ಚೆನ್ನಾಗಿ ಜಾತಕ ಮಟ್ಟಿಗೆ ಅಮ್ಮ, ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಅಮ್ಮ, ನಾವು 3-4 ವರ್ಷದಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ತುಂಬಾ ಚೆನ್ನಾಗಿದ್ದೆ ಫಸ್ಟ್. ಈಗ 3-4 ವರ್ಷದಿಂದ ಆರ್ಥಿಕ ಮಟ್ಟಿಗೆ ಎಲ್ಲಾ ಪ್ರಾಬ್ಲಮ್ ಇದೆ, ಅದಕ್ಕೆ ಹೇಳಿ.
ಏನ್ ಮಾಡ್ತೀರಮ್ಮ ನೀವು? ಮನೆಯವರು ರೈತರು ಅಂದ್ರೆ ಎಲ್ಲಾ ತರದ ಅನುಕೂಲ ಚೆನ್ನಾಗಿದ್ವಿ. ಈಗ 3 ವರ್ಷ ಆಯ್ತು, ಏನ್ ತೊಂದರೆ ಅಂತ ಅಂತಿದ್ದಾರೆ. ಆಮೇಲೆ ಕೇಳ್ತಿದ್ವಿ ಮತ್ತೆ ನಮ್ ಫ್ರೆಂಡ್ಸ್ ಮತ್ತೆ ನಮ್ ರಿಲೇಟಿವ್ ಎಲ್ಲ ಹೇಳ್ತಿದ್ದಾರೆ ಕೇಳಿದ್ರೆ ಜನಗಳು ತೊಂದರೆ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳಿದ್ರಂತೆ. ನಮಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ನಾವ್ ಅವ್ರ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ತುಂಬಾ ತೊಂದರೆ ಇಲ್ಲ. ಇವಾಗ ಎಲ್ಲಿದ್ದೀರಮ್ಮ ನೀವು? ಹಾಸನ. ಹಾಸನ ಜಿಲ್ಲೆಯಲ್ಲಿ ಸಮಸ್ಯೆಗಳು ನಿಮ್ಗೆ ಇತ್ತೀಚೆಗೆ ಇದೆ ಅನ್ನೋದು ನಿಮ್ಮ ಪ್ರಶ್ನೆ. ಸಮಸ್ಯೆಗಳು ಜೀವನದಲ್ಲಿ ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಹೋಗುತ್ತೆ. ಅದಕ್ಕಾಗಿ ಚಿಂತೆ ಮಾಡೋದು ಬೇಡ ಮೊದಲನೇದು. ಯಾಕೆ ಅಂತ ಹೇಳಿದ್ರೆ, ಯಾವಾಗ ಸ್ವಲ್ಪ ಚಿಂತೆಗೀಡಾಗ್ತೀರಾ, ಮನುಷ್ಯ ಯಾವಾಗ ಸ್ವಲ್ಪ ವೀಕ್ ಆಗ್ತಾ ಇದ್ದಾನೆ ಅನ್ಸತ್ತೆ, ಎಲ್ಲ ಕಡೆಯಿಂದ ಸಮಸ್ಯೆಗಳು ಬಂದು ಅವನಿಗೆನೇ ತಗಲಾಕೊಳ್ಳುತ್ತೆ. ಹಾಗಾಗಿ ಮೊದಲು ನೀವು ಸ್ವಲ್ಪ ಧೈರ್ಯವಾಗಿರ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಆವಾಗ ಸಮಸ್ಯೆಗಳು ತಾನೇ ಪಲಾಯನ ಆದರೂ ಆಗುತ್ತೆ. ಹಾಗಾಗಿ ಮೊದಲು ಅದು, ಮತ್ತೆ ನಂತರದಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಪರಿಹಾರವಾಗಿ ಏನಾದರೂ ಬೇಕು ನಿಮಗೆ. ಯಾಕೆ ಅಂತ ಹೇಳಿದ್ರೆ, ಮನೆಯಲ್ಲಿ ರೈತರು ಅಂತ ಹೇಳ್ತೀರಾ, ನಾನಾ ಕಾರಣಗಳಿಂದಾಗಿ ಸಮಸ್ಯೆಗಳು ಒದಗಿ ಬರ್ತಾ ಇರ್ಬೋದು. ಅಥವಾ ನಿಮಗೆ ಶತ್ರುಗಳಿಂದ, ಹಿತಶತ್ರುಗಳು ಅಂತ ಹೇಳ್ತೀವಿ, ಆ ರೀತಿ ಸಮಸ್ಯೆಗಳು ಬರೋದಕ್ಕೆ ಕೂಡ ಅವಕಾಶಗಳು ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗಿರ್ತಕ್ಕಂತಹ ಶತ್ರು ಬಾಧೆಯಿಂದ ನಿವಾರಣೆ ಮಾಡ್ಕೋಬೇಕಾದ್ರೆ ನಿಮಗೆ ತುಂಬ ಸರಳ ಪರಿಹಾರ, ನಿಮಗೆ 1 ರೂಪಾಯಿಯೂ ಖರ್ಚಿಲ್ದಂಗೆ ಹೇಳ್ತೀನಿ, ಅದನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು. ನೀವು ಪ್ರತಿದಿನ ಏನು ಮಾಡಬೇಕು, ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ನಿಮ್ಮ ನಿತ್ಯಕ್ರಮಗಳೆಲ್ಲ ಮುಗಿಸ್ಕೊಳ್ಳಿ. ನಂತರ ಎಲ್ಲರೂ ಕೆಲಸ ಎಲ್ಲ ಮುಗಿದ ಮೇಲೆ ನೀವು ನಿಶ್ಚಿಂತೆಯಾಗಿ ಕೂತ್ಕೊಂಡು ಒಂದು ಕಡೆ ಓಂ ಹ್ರೀಂ ದುಂ ದುರ್ಗಾಯೈ ನಮಃ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಬೇಕು. 108 ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ. ಪ್ರತಿದಿನ ಹೇಳ್ತಾ ಬರಬೇಕು, ಒಂದೆರಡು ದಿವಸಕ್ಕೆ ಆಗೋದಿಲ್ಲ. ಈ ರೀತಿ ನೀವು ಮಾಡ್ತಾ ಬನ್ನಿ. ಸತತವಾಗಿ ನೀವು ಒಂದು 48 ದಿವಸ ಮಾಡಿ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಆಗ್ತಾ ಬರುತ್ತೆ. ಹಾಗೆ ಮುಂದುವರಿಸಿ, ತುಂಬ ಜೀವನದಲ್ಲಿ ಚೆನ್ನಾಗಾಗ್ತೀರಮ್ಮ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿಮ್ಮ. ಯಾವ್ರಿಂದ ಕರೆ ಮಾಡ್ತಿದ್ದೀರ ಲಕ್ಷ್ಮಿ ಅವರೇ? ಶಿವಮೊಗ್ಗದಿಂದ ಮಾಡ್ತಾ ಇದ್ದೀವಿ. ಮಾತಾಡಿ, ಗೌರಿಯಮ್ಮ ಅವರು ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ನಮಸ್ತೆ ಗೌರಿಯಮ್ಮ. ನಮಸ್ತೆ ಅಮ್ಮ, ಹೇಳಿ. ಹಿಂಗೆ ನಮ್ ತಂಗಿಗೆ ಮದ್ವೆಗೆ ಸೆಟ್ ಆಗ್ತಾ ಇಲ್ಲ. 7/7/95 ಸ್ವಾತಿ ನಕ್ಷತ್ರ ತುಲಾ ರಾಶಿ. ಮಧ್ಯಾಹ್ನ 12:20 ಜನನ ಆಗಿರೋದು. ಪ್ರಾಬ್ಲಮ್ ಏನಿದೆ ಹೇಳಿ. ಮದ್ವೆ ಸೆಟ್ ಆಗ್ತಾ ಇಲ್ಲ ನಿಮ್ಮ ತಂಗಿಗೆ, ಇದು ದೊಡ್ಡ ಸಮಸ್ಯೆ. ನಿಮ್ಮ ತಂಗಿಯವ್ರು ಏನ್ ಮಾಡ್ತಾ ಇದ್ದಾರೆ? ಎಂ ಕಾಮ್ ಆಗಿದೆ, ಮನೇಲೇ ಇದ್ದಾರೆ ಈಗ. ಕೆಲ್ಸಕ್ಕೆಲ್ಲೂ ಹೋಗ್ತಾ ಇಲ್ವಾ? ಇಲ್ಲ ಇಲ್ಲ, ಹೋಗ್ತಿಲ್ಲ. ಯಾಕೆ ಹೋಗಲ್ಲ? ಯಾಕೋ ಅವ್ರ ಅಪ್ಪ ಇಷ್ಟ ಪಡ್ಲಿಲ್ಲ. ಅವಳು ದೊಡ್ಡವಳು ಓದ್ತಾ ಓದ್ತಾನೆ ಕೆಲ್ಸಕ್ಕೆ ಹೋಗ್ಬಿಟ್ಲು, ಇವಳು ಬೇಡ ಮನೇಲೇ ಇರ್ಲಿ ಮದ್ವೆ ಮಾಡೋಣ ಅಂತ. ನೋಡಿ, ಹೆಣ್ಮಕ್ಳನ್ನ ಹಂಗೆ ಮನೆಯಲ್ಲೇ ಗಂಟು ಹಾಕೊಂಡು ಕೂಡ ಹಾಕೊಂಡಿರ್ಬೇಡಿ. ಯಾಕೆ ಅಂದರೆ ಸ್ವಲ್ಪ ಚಟುವಟಿಕೆ ಆಗಿದ್ದರೆ ಅವರು ಮನಸ್ಸು ಸ್ವಲ್ಪ ನಿರ್ಮಲವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಮನಸ್ಸು ಯಾವಾಗ ಚೆನ್ನಾಗಿರುತ್ತೆ, ಮನಸ್ಸಿನಂತೆ ಮಹಾದೇವ ಅಂತ, ಆವಾಗ ಕೆಲಸಗಳೆಲ್ಲವೂ ತನ್ನಷ್ಟಕ್ಕೆ ತಾನೇ ಆಗತ್ತೆ. ಇವಾಗ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಸಣ್ಣ ಪರಿಹಾರ ಹೇಳ್ತೀನಿ. ಸದ್ಯಕ್ಕೆ ಇದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಶುರು ಮಾಡಿ, ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ. ನಾಗರಿಗೆ ಪ್ರತಿನಿತ್ಯ ಹಾಲು ಹಾಕಿ 9 ಪ್ರದಕ್ಷಿಣೆಯನ್ನು ಮಾಡೋದನ್ನು ದೇವಸ್ಥಾನದಲ್ಲಾದರೂ ಮಾಡಿ, ಮನೆಯಲ್ಲಾದರೂ ಮಾಡಿ. ಈ ರೀತಿ ಅವ್ರ ಕೈನಲ್ಲೇ ಮಾಡಿಸಿ 48 ದಿವಸಗಳ ಕಾಲ ಮಾಡಿಸಿ. 48 ದಿವಸದ ಒಳಗಾಗಿ ಮದುವೆ ನಿಶ್ಚಯ ಆಗೋದಿಕ್ಕೆ ಸಾಧ್ಯತೆ ಇದೆ, ಒಳ್ಳೆಯದಾಗಲಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.